ಓಂ ಶಾಂತಿ. ಪಿತಾಶ್ರೀ ಶಿವಬಾಬಯ್ಯಾಧೆ. ಮೊಳಿ ತಾರೀಕು ಮಾರ್ಚ್ 27. ಮದದ ಮಕ್ಕಳೇ, ಬಾಬಾ ಈಗ ನಿಮಗೆ ಪಾಲನೆಯನ್ನು ಕೊಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ ಮತ್ತು ಬಾಬಾ ಡೈರೆಕ್ಷನನ್ನು ಕೊಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಸಹ ಬಾಬನ ಶ್ರೀಮತವನ್ನು ತೆಗೆದುಕೊಡ್ತಾ ಇರಿ, ಆಗ ಬಹಳ ಉನ್ನತ ಪದವಿ ಸಿಗ್ತದೆ. ಪ್ರಶ್ನೆ: ಶಿಕ್ಷೆಯಿಂದ ಬಿಡುಗಡೆ ಆಗುವುದಕ್ಕೋಸ್ಕರ ಯಾವ ಪುರುಷಾರ್ಥವನ್ನು ಬಹಳ ಸಮಯದಿಂದ ಮಾಡಿರಬೇಕು? ನಷ್ಟಮೋಹಿಗಳಾಗುವಂಥ ಪುರುಷಾರ್ಥ ಮಾಡಿ, ಯಾವುದೇ ರೀತಿಯ ಮಮತ್ವ ಬೇಡ, ನಮ್ಮ ಮನಸ್ಸನ್ನು ನಾವೇ ಕೇಳ್ಕೊಳ್ಬೇಕಾಗಿದೆ. ಯಾವುದರ ಬಗ್ಗೆ ನಮಗೇನಾದರೂ ಮೋಹ ಇದೆಯಾ, ಅಥವಾ ಯಾವುದೇ ಹಳೆ ಸಂಬಂಧ ಅಂತಿಮ ಸಮಯದಲ್ಲಿ ನೆನಪಿಗೆ ಬರ್ಕೂಡ್ದು ಯೋಗ ಬಲದಿಂದ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಬೇಕಾಗಿದೆ. ಆಗ ಮಾತ್ರ ಶಿಕ್ಷೆ ಇಲ್ಲದೆ ಬಹಳ ಉನ್ನತವಾದ ಪದವಿ ಸಿಗ್ತದೆ. ಓಂ ಶಾಂತಿ. ಈಗ ನೀವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಿ? ಬಾಪ್ ದಾದಾರವರ ಸಮ್ಮುಖದಲ್ಲಿ. ಬಾಬನೂ ಸಹ ಹೇಳಬೇಕಾಗ್ತದೆ, ದಾದನೂ ಸಹ ಹೇಳಬೇಕಾಗ್ತದೆ. ಆದ್ದರಿಂದ ಬಾಪ್ ದಾದಾ ಇವರ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಬಾಬನೂ ಸಹ ಈ ದಾದನ ಮುಖಾಂತರ ನಿಮ್ಮ ಮುಂದೆ ಕುಳಿತಿದ್ದಾರೆ. ಹೊರಗಡೆ ಇದ್ದರೂ ಸಹ ನೀವು ಬಾಬನನ್ನು ನೆನಪು ಮಾಡ್ತಾ ಇರಿ, ಬಾಬನಿಗೆ ಪತ್ರವನ್ನು ಬರಿತಾ ಇರಿ. ಮಧುಬನದಲ್ಲಂತೂ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಯಾರ ಜೊತೆಯಲ್ಲಿ ಮಾತನಾಡ್ತೀರಿ? ಬಾಪ್ ದಾದಾರವರ ಜೊತೆ ಜೊತೆಯಲ್ಲಿ. ಇದು ಬಹಳ ಉನ್ನತವಾದಂಥ ಇಬ್ಬರು ಅಥಾರಿಟಿಗಳು, ಬ್ರಹ್ಮ ಸಾಕಾರದಲ್ಲಿ ಹಾಗೂ ಶಿವಬಾಬಾ ನಿರಾಕಾರದಲ್ಲಿ. ನೀವೀಗ ಅರಿತುಕೊಂಡಿದ್ದೀರಿ, ಎಲ್ಲರಿಗಿಂತ ಶ್ರೇಷ್ಠವಾದ ಅಥಾರಿಟಿ ಬಾಬನ ಜೊತೆ ನಾವು ಹೇಗೆ ಮಿಲನ ಮಾಡಬೇಕು. ಬೇಹದ್ದಿನ ತಂದೆ, ಯಾರಿಗೆ ಪತಿತ ಪಾವನ ಅಂತ ಕರೆಯಲಾಗ್ತದೆ, ಅಂಥ ತಂದೆ ಈಗ ನಿಮ್ಮ ಮಕ್ಕಳ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಬಾಬಾ ಮಕ್ಕಳ ಪಾಲನೆಯನ್ನು ಮಾಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ನೀವು ಮನೆಯಲ್ಲಿದ್ದಂತೆಯೇ ಬಾಬಾ ಮಕ್ಕಳಿಗೆ ಆದೇಶವನ್ನು ಶ್ರೀಮತವನ್ನು ಕೊಡ್ತಾರೆ. ಗರ್ಮೆ ಐಸೆ ಐಸೆ ಚಲೋ. ಮನೆಯಲ್ಲಿದ್ದರೂ ಸಹ ಈ ರೀತಿ ನಡೆದುಕೊಳ್ಬೇಕು ಅಂತ ಹೇಳಿ ಆದೇಶವನ್ನು ಕೊಡ್ತಾನೆ ಇರ್ತಾರೆ. ಈಗ ಬಾಬನ ಶ್ರೀಮತದ ಅನುಸಾರ ನಡೆದಾಗ ಬಹಳ ಶ್ರೇಷ್ಠ ಆತ್ಮ ಆಗ್ತೀರಿ. ಬಚ್ಚೆ ಜಾಂತೆ ಹೇ ಹಮ್ ಊಂಚತೆ ಊಂಚು ಬಾಪಕಿ ಮತಸೆ ಊಂಚತೆ ಊಂಚು ಮರ್ತಬ ಪಾತೆ ಹೇ. ಬಾಬನ ಶ್ರೇಷ್ಠ ಮತದ ಅನುಸಾರ ನಡೆದಾಗ ಶ್ರೇಷ್ಠವಾದ ಪದವಿಯನ್ನು ಪಡಿತೇವೆ. ಮನುಷ್ಯ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಈ ಲಕ್ಷ್ಮೀನಾರಾಯಣರ ಪದವಿ. ಈ ಲಕ್ಷ್ಮೀನಾರಾಯಣ ಹಿಂದೆನೂ ಆಗೆ ಹೋಗಿದ್ದರು, ಮನುಷ್ಯ ಅವರ ಸಮ್ಮುಖದಲ್ಲಿ ಹೋಗಿ ನಮಸ್ತೆ ಮಾಡ್ತಾರೆ. ಮುಖ್ಯ ಮಾತು ಪವಿತ್ರತೆಯ ಬಗ್ಗೆ. ಮನುಷ್ಯರೆಂತೂ ಮನುಷ್ಯರೇ ಆಗಿದ್ದಾರೆ, ಆದರೆ ಆ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರು ಎಲ್ಲಿ, ಈ ವರ್ತಮಾನ ಸಮಯದ ಕಲಿಯುಗದ ಮನುಷ್ಯರು ಎಲ್ಲಿ, ಎಷ್ಟೊಂದು ವ್ಯತ್ಯಾಸ. ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ, ಭಾರತ 5,000 ವರ್ಷಗಳ ಮೊದಲೂ ಇತ್ತು, ಆಗ ನಾವೇ ವಿಶ್ವದ ಮಾಲೀಕರಾಗಿದ್ವಿ. ಇನ್ಯಾರಿಗೂ ಸಹ ಬುದ್ಧಿಯಲ್ಲಿ ಇದು ಗೊತ್ತಿಲ್ಲ. ಈ ಬ್ರಹ್ಮ ತಂದೆಗೂ ಸಹ ಮೊದಲು ಏನೇನೂ ಗೊತ್ತಿದ್ದಿಲ್ಲ. ಬ್ರಹ್ಮ ತಂದೆನೂ ಮೊದಲು ಘೋರವಾದ ಅಂಧಕಾರದಲ್ಲಿ ಇದ್ದರು. ಈಗ ಶಿವಬಾಬಾ ಬಂದು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಬ್ರಹ್ಮನೇ ವಿಷ್ಣು, ವಿಷ್ಣುವೇ ಬ್ರಹ್ಮ, ಹೇಗೆ ಆಗ್ತಾರೆ. ಇದು ಬಹಳ ಗುಹ್ಯವಾದಂಥ ರಮಣೀಕ ಮಾತಾಗಿದೆ, ಇನ್ಯಾರೂ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಾಬನ ಹೊರತು ಈ ಜ್ಞಾನವನ್ನು ಮತ್ತಾರೂ ಓದಿಸೋದಕ್ಕೆ ಸಾಧ್ಯ ಇಲ್ಲ. ನಿರಾಕಾರ ಬಾಬಾ ಬಂದು ಈಗ ಓದಿಸ್ತಾ ಇದ್ದಾರೆ. ಕೃಷ್ಣ ಭಗವಾನ್ ವಾಚ ಅಲ್ಲ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ನಾನೀಗ ನಿಮಗೆ ಓದಿಸ್ಬಿಟ್ಟು ಸುಖಿಗಳನ್ನಾಗಿ ಮಾಡ್ತೇನೆ, ಆಮೇಲೆ ನಿರ್ವಾಣ ಧಾಮಕ್ಕೆ ಹೊರಟೋಗ್ತೀನಿ. ನೀವು ಮಕ್ಕಳೀಗ ಸತೋಪ್ರದಾನ ಆಗ್ತೀರಿ, ಇದರಲ್ಲಿ ಯಾವುದೇ ಖರ್ಚಿನ ಮಾತು ಇಲ್ಲ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದುಕೊಂಡು ಬಾಬನನ್ನು ನೆನಪು ಮಾಡಿ, 1 ಪೈಸೆ ಖರ್ಚು ಇಲ್ಲದೆ 21 ಜನ್ಮಗಳಿಗೋಸ್ಕರ ನೀವೀಗ ವಿಶ್ವದ ಮಾಲೀಕರಾಗ್ತೀರಿ. ಪಾಯ್ ಪೈಸಾ ಬೇದೇತೆ ಹೇ ಓಬಿ ಅಪ್ಪನ ಭವಿಷ್ಯ ಬನಾನೆ. ಮತ್ತೆ ಕೆಲವು ಮಕ್ಕಳು ಧನಸೇವೆಯನ್ನು ಮಾಡ್ತೀರಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ.
ಕಲ್ಪದ ಹಿಂದೆ ಯಾರು ಎಷ್ಟೆಷ್ಟು ಖಜಾನೆಯನ್ನು ದಾನ ಮಾಡಿದ್ದು ಈಗಲೂ ಸಹ ಮತ್ತೆ ಅಷ್ಟೇ ಹಾಕ್ತದೆ. ನ ಜಾಸ್ತಿ ನ ಕಮ್ಡಾಸಕ್ತೆ, ಜಾಸ್ತಿನ ಹಾಕೋದಿಲ್ಲ, ಕಡಿಮೆನೂ ಹಾಕೋದಿಲ್ಲ. ಕಲ್ಪದ ಹಿಂದಿನಂತೆ ಸೇವೆ ಮಾಡ್ತೀರಿ. ಇದನ್ನು ಬುದ್ಧಿಯಲ್ಲಿ ಈ ಜ್ಞಾನ ಇದೆ, ಮತ್ತು ಯಾವುದರ ಬಗ್ಗೆನೂ ಸಹ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನಾವೀಗ ಗುಪ್ತವಾಗಿ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದನ್ನು ಬುದ್ಧಿಯಲ್ಲಿ ಮತ್ತೆ ಮತ್ತೆ ಸ್ಮರಣೆ ಮಾಡಿ, ಸ್ಮೃತಿ ಮಾಡಿ. ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕಾಗಿದೆ, ಜೊತೆಗೆ ನಷ್ಟಮೋಹಿಗಳೂ ಆಗಬೇಕಾಗಿದೆ. ನಷ್ಟಮೋಹಿಗಳಾಗೋದಕ್ಕೋಸ್ಕರ ನೀವು ಪುರುಷಾರ್ಥ ಮಾಡಿ, ಈ ನಷ್ಟಮೋಹ ಆದಾಗ ಅಲ್ಲಿಯ ಮೋಹಜೀತ್ ರಾಜಾರಾಣಿಯರಾಗ್ತೀರಿ. ನಿಮಗೆ ಈಗ ಗೊತ್ತು ಈ ಹಳೆ ಪ್ರಪಂಚ ಎಂತೂ ಈಗ ಖತಮ್ಮಾಗಲಿದೆ. ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಈ ಹಳೆ ಪ್ರಪಂಚದ ಜೊತೆಯಲ್ಲಿ ಯಾವುದೇ ಮಮತ್ವ ಇಟ್ಕೊಳ್ಬೇಡಿ. ಯಾರಾದರೂ ಕಾಯಿಲೆ ಬರ್ಬೋದು, ಡಾಕ್ಟರ್ ಹೇಳ್ತಾರೆ ಕೇಸ್ ಹೋಪ್ಲೆಸ್ ಆಗಿದೆ ಅಂದಮೇಲೆ ಮಮತ್ವವನ್ನು ದೂರ ಮಾಡ್ತೀರಿ ತಾನೇ. ಸಮಸ್ತೇಹೇ ಆತ್ಮ ಏಕ್ಷರಿ ಚೋಡ್ ಜಾಯ್ದು ಸಲೇತಿ ಹೇ ಆತ್ಮತೋ ವಿನಾಶಿ ಹೇನಾ. ಯಾವುದಾದ್ರೂ ಕಾಯಿಲೆ ಬಂದಾಗ ಎಲ್ಲ ಮೋಹ ಹೋಪ್ಲೆಸ್ ಕೇಸ್ ಇದ್ದಾಗ ದೂರ ಮಾಡ್ತೀರಿ. ಮತ್ತೆ ಆತ್ಮ ಎಂತೂ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ತದೆ. ಆತ್ಮ ಎಂತೂ ಅವಿನಾಶಿ ಆಗಿದೆ. ಆತ್ಮ ಹೊರಟೋಗ್ತದೆ, ಶರೀರ ಖತಮ್ಮಾಗ್ತದೆ. ಆತ್ಮ ಹೊರಟೋದ್ಮೇಲೆ ಆ ಶರೀರವನ್ನು ನೆನಪು ಮಾಡೋದ್ರಿಂದ ಏನೂ ಫಾಯ್ದೆ ಇಲ್ಲ. ಬಾಬಾ ಈಗ ತಿಳಿಸ್ಕೊಡ್ತಾ ಇದ್ದಾರೆ, ನೀವೀಗ ನಷ್ಟಮೋಹಿಗಳಾಗಿ ನಿಮ್ಮ ಮನವನ್ನು ನೀವೇ ಕೇಳಿಕೊಳ್ಳಿ. ನಮಗೆ ಯಾರಾದರ ಬಗ್ಗೆ ಮೋಹ ಇದೆಯಾ? ಒಂದು ವೇಳೆ ಮೋಹ ಇತ್ತು ಎಂದರೆ ಅಂತಿಮ ಸಮಯದಲ್ಲಿ ಅವಶ್ಯವಾಗಿ ಅವರ ನೆನಪು ಬರ್ತದೆ. ನಷ್ಟಮೋಹಿಗಳಾಗಿ ಆಗ ಪದವಿಯನ್ನು ಪಡಿತೀರಿ. ಸ್ವರ್ಗದಲ್ಲಂತೂ ಎಲ್ಲರೂ ಸಹ ಬರ್ತೀರಿ. ಇದೇನು ದೊಡ್ಡ ಮಾತಲ್ಲ. ಬಡಿ ಬಾತೈ ಸಜಾನ ಕಾಕರ್ ಊಂಚು ಪದಪಾನ ಎಲ್ಲದಕ್ಕಿಂತ ದೊಡ್ಡ ಮಾತಾಗಿದೆ. ಯಾವುದೇ ಶಿಕ್ಷಾರಹಿತವಾಗಿ ಉನ್ನತ ಪದವಿಯನ್ನು ಪಡೆದುಕೊಳ್ಳುವಂಥದ್ದು. ಯೋಗ ಬಲದಿಂದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಿ. ಆಗ ಯಾವುದೇ ಶಿಕ್ಷೆ ಅನುಭವಿಸಬೇಕಾಗಿಲ್ಲ. ಯಾವುದೇ ಹಳೆ ಸಂಬಂಧವೂ ಸಹ ನೆನಪಿಗೆ ಬರಕೂಡ್ದು. ನಾವೀಗ ಬ್ರಾಹ್ಮಣರ ಜೊತೆಯಲ್ಲಿ ಸಂಬಂಧ, ನಂತರ ಸತ್ಯುಗದಲ್ಲಿ ದೇವತೆಗಳ ಜೊತೆ ಸಂಬಂಧ. ಅಭಿಕಾನಾಥ ಸಬ್ಸೆ ಊಂಚೆಹೆ. ಆದರೆ ಸಂಗಮ ಯುಗದಲ್ಲಿ ಬಾಬನ ಜೊತೆಯಲ್ಲಿ ಅವಿನಾಶಿ ಸಂಬಂಧ, ಬಹಳ ಶ್ರೇಷ್ಠವಾದ ಸಂಬಂಧ ವರ್ತಮಾನ ಸಂಗಮ ಯುಗದಲ್ಲಿ. ನೀವೀಗ ಜ್ಞಾನಸಾಗರ ಬಾಬನ ಮಕ್ಕಳಾಗಿದ್ದೀರಿ. ಎಲ್ಲ ಜ್ಞಾನ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಇದೆ. ಮೊದಲು ನಿಮಗೆ ಏನೂ ಗೊತ್ತಿರಲಿಲ್ಲ ಈ ಸೃಷ್ಟಿಚಕ್ರ ಯಾವ ರೀತಿ ತಿರುಗ್ತದೆ. ಬಾಬಾ ಈಗ ತಿಳಿಸ್ಕೊಡ್ತಾ ಇದ್ದಾರೆ, ಬಾಬನಿಂದ ಆಸ್ತಿ ಸಿಗ್ತದೆ. ಅದಕ್ಕೋಸ್ಕರ ನಾವು ಬಾಬನ ಜೊತೆ ಪ್ರೀತಿಯನ್ನು ಇಟ್ಕೊಂಡಿದ್ದೀವಿ. ಬಾಪ್ಸೆ ವರ್ಷ ಮಿಲ್ತಾ ಹೇ ತಪ್ತೋ ಬಾಪ್ಗೆ ಸಾಥ್ ಲವ್ ಹೇನಾ. ಬಾಪ ದ್ವಾರ ಸ್ವರ್ಗಕ್ಕೆ ಬಾದಶಾಹಿ ಮಿಲ್ತಿ ಹೇ. ಬಾಬನ ಮುಖಾಂತರವೇ ಸ್ವರ್ಗದ ಆಸ್ತಿ ಸಿಗ್ತದೆ. ಮತ್ತು ಈ ಬ್ರಹ್ಮರಥ ಫಿಕ್ಸ್ ಆಗಿದೆ. ಭಾರತ ದೇಶದಲ್ಲೇ ಭಾಗೀರಥದ ಗಾಯನ ಮಾಡಲಾಗ್ತದೆ. ಬಾಬಾ ಬರೋದಲ್ಲೂ ಭಾರತದಲ್ಲಿಯೇ. ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಇದೆ. ನಾವೀಗ 84 ಜನ್ಮಗಳ ಸಿಡಿಯಿಂದ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದೀವಿ. 84 ಜನ್ಮದ ಸಿಡಿಯ ಜ್ಞಾನ ಪಡೆದುಕೊಳ್ತಾ ಇದ್ದೀವಿ. ತಮ್ಮ ಜಾಂಚಕೆ ಹೋ ಎ ಚೌರಾಸಿ ಕಚಕ್ರ ಹಮಕೋ ಲಗಾನ ಹೀ ಹೇ. ನಮಗೆ ಮಕ್ಕಳಿಗೆ ಈಗ ಗೊತ್ತಾಗಿದೆ 84 ಜನ್ಮದ ಚಕ್ರವನ್ನು ನಾವು ಪೂರ್ಣ ಸುತ್ತಬೇಕಾಗಿದೆ. 84 ಚಕ್ರದಿಂದ ಬಿಡುಗಡೆಯಂತೂ ಇಲ್ಲ. ಸಿಡಿಯನ್ನು ಮೇಲಿನಿಂದ ಕೆಳಗೆ ಇಳಿಯೋದಕ್ಕೋಸ್ಕರ ಸಮಯ ಬೇಕಾಗ್ತದೆ. ಆದರೆ ಮೇಲೆ ಏರೋದಕ್ಕೆ ಈ ಅಂತಿಮ ಜನ್ಮದಲ್ಲಿ ಸ್ವಲ್ಪ ಸಮಯದಲ್ಲಿ ಸಿಡಿಯನ್ನು ಮೇಲೆತ್ತುತ್ತೀವಿ. ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸಂಗಮಯುಗದಲ್ಲಿ ನೀವು ತ್ರಿಲೋಕಿನಾಥ ತ್ರಿಕಾಲದರ್ಶಿಗಳಾಗ್ತೀರಿ. ಪೆಹಲೆ ತುಮಕೋ ಏ ಪತಾ ತಾ ಕ್ಯಾ ಕಿ ಹಮ್ ತ್ರಿಲೋಕಿನಾಥ್ ಬನನೆ ವಾರೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ದರೆ ನಿಮಗೆ ಮತ್ತು ಇದನ್ನು ಗೊತ್ತಿರಲಿಲ್ಲ, ನಾವು 3 ಲೋಕದ ಜ್ಞಾನವನ್ನು ಪಡೆದುಕೊಂಡುವಂಥ ತ್ರಿಲೋಕಿನಾಥ ಆಗ್ತೀವಿ ಅಂತ.
ಬಾಬ ಸಿಕ್ಕಿದ್ದಾರೆ, ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಬಾಬನ ಹತ್ತಿರ ಯಾರಾದರೂ ಬಂದಾಗ ಕೇಳ್ತಾರೆ, ಹಾಗೆ ಇಸ್ ಡ್ರೆಸ್ ಮೇ ಇಸಿ ಮಕಾನ್ ಮೇ ಕಭಿ ಮಿಲೇ ಹೋ ಕೇತೆ ಹೇ ಹಾ ಬಾಬಾ ಕಲ್ಪ ಕಲ್ಪ ಮಿಲ್ತೆ ಹೇ, ಇದೇ ಡ್ರೆಸ್ನಲ್ಲಿ ಇದೇ ಮನೆಯಲ್ಲಿ ಬಾಬನನ್ನು ಮಿಲ್ನ ಮಾಡಿದ್ರ? ಮಕ್ಕಳು ಹೇಳ್ತಾರೆ, ಹೌದು ಬಾಬಾ ಕಲ್ಪ ಕಲ್ಪವೂ ನಿಮ್ಮನ್ನು ಮತ್ತೆ ಮತ್ತೆ ಮಿಲ್ನ ಮಾಡ್ತೀವಿ ಅಂದ ಬ್ರಹ್ಮಕುಮಾರಿಯರು. ಹೇಳುವುದೆಲ್ಲ ಸತ್ಯ, ನೀವು ಮಕ್ಕಳು ಸ್ವರ್ಗದ ವೃಕ್ಷ, ಸ್ವರ್ಗಕ್ಕೆ ಜಾಡ್ ಸಾಮ್ನೆ ದೇಖ್ ರಹೆ ಹೋ ನಜದೀಕ್ ಹೋನ, ಸ್ವರ್ಗದ ವೃಕ್ಷ ಎದುರಿಗೆನೆ ಕಂಡು ಬರ್ತಾ ಇದೆ, ಬಹಳ ಸಮೀಪ ಇದ್ದೀರಿ ತಾನೇ. ಮನುಷ್ಯರು ಭಗವಂತನಿಗೆ ಹೇಳ್ತಾರೆ, ಪರಮಾತ್ಮ ನಾಮರೂಪದಿಂದ ನ್ಯಾರ ಆಗಿದ್ದಾರೆ ಅಂಥೇಳಿ. ನಾಮರೂಪದಿಂದ ನ್ಯಾರ ಆಗಿದ್ದೆ ಆದರೆ ಮಕ್ಕಳು ಹೇಗಿರೋದಕ್ಕೆ ಸಾಧ್ಯ? ಓ ಬಿ ನಾಮರೂಪಸೆ ನ್ಯಾರೇ ಹೋ ಜಾಯ್, ಅಕ್ಷರ ಜೋ ಕೇತೆ ಹೇ ಬಿಲ್ಕುಲ್ ರಾಂಗ್. ಪರಮಾತ್ಮ ನಾಮರೂಪದಿಂದ ನ್ಯಾರ ಅಂತ ಹೇಳುವುದು ಬಿಲ್ಕುಲ್ ರಾಂಗ್ ಆಗಿದೆ. ಕಲ್ಪದ ಹಿಂದೆ ಯಾರು ತಿಳಿದುಕೊಂಡಿದ್ರೋ ಅವ್ರಿಗೆ ಬುದ್ಧಿಯಲ್ಲಿ ಇದು ಮತ್ತೆ ಕುಳಿತುಕೊಳ್ತದೆ. ಪ್ರದರ್ಶನದಲ್ಲೂ ಸಹ ನೋಡಿ ಯಾವ ರೀತಿ ತಿಳ್ಕೊಳ್ತಾರೆ. ಕೆಲವರು ಹೇಳಿದ ಕೇಳಿದ ಮಾತನ್ನು ಕೇಳಿ ಇದು ಕಲ್ಪನೆ ಅಂತ ಹೇಳ್ತಾರೆ. ಯಾಪನೆ ಕುಲ್ಕೆ ನಹಿ ಹೇ, ಯಾವಾಗ ಇದು ಎಲ್ಲ ಕಲ್ಪನೆ ಅಂತ ಹೇಳ್ತಾರೆ ಅಂಥವರು ಈಶ್ವರೀಯ ಕುಲದವರು ಅಲ್ಲ. ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ವೃಕ್ಷ, ಗ್ರಾಮ, 84 ಜನ್ಮದ ಚಕ್ರ ಎಲ್ಲವೂ ಬಂದಿದೆ. ಅಭಿ ಪುರುಷಾರ್ಥ ಕರ್ನಾ ಹೇ ಓ ಬಿ ಡ್ರಾಮಾನುಸಾರ ಹಿ ಹೋತಾ ಹೇ. ಬಾಬ ತಿಳಿಸ್ಕೊಡ್ತಿದ್ದಾರೆ ಈಗ ನಾವು ಪುರುಷಾರ್ಥ ಮಾಡಬೇಕಾಗಿದೆ. ಅದನ್ನು ಸಹ ಡ್ರಾಮಾ ಅನುಸಾರ ಆಗ್ತದೆ. ಡ್ರಾಮಾದಲ್ಲಿ ಎಲ್ಲವೂ ಫಿಕ್ಸ್ ಆಗಿದೆ. ಈ ರೀತಿಯೆಲ್ಲ ಡ್ರಾಮಾದಲ್ಲಿ ಇದ್ದರೆ ಪುರುಷಾರ್ಥ ಮಾಡ್ತೀವಿ ಅಂತ ಹೇಳೋದು ರಾಂಗ್ ಆಗಿದೆ. ಡ್ರಾಮಾಕೋ ಪೂರ ನಹಿ ಸಮಜಾ ಹೇ ಉನ್ಕೋ ಫಿರ್ ನಾಸ್ತಿಕ್ ಕಹಾ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಡ್ರಾಮಾವನ್ನು ಪೂರ್ಣ ರೀತಿ ತಿಳ್ಕೊಳ್ಳಿ, ಇಲ್ಲ ಅಂತಂದರೆ ನಾಸ್ತಿಕರು ಅಂತ ಹೇಳಲಾಗ್ತದೆ. ವೇ ಬಾಪುಸೆ ಪ್ರೀತಿ ರಕ್ಕನಾಸಕ್ಕೆ, ಯಾವ ಮಕ್ಕಳು ಈ ಡ್ರಾಮಾದ ರಹಸ್ಯವನ್ನು ತಿಳ್ಕೊಳ್ಳೋದಿಲ್ಲ ಅಂಥವರು ಬಾಬನ ಜೊತೆ ಪ್ರೀತಿ ಬುದ್ಧಿಯನ್ನು ಇಟ್ಕೊಳ್ಳೋದಿಲ್ಲ. ಡ್ರಾಮಾದ ರಹಸ್ಯವನ್ನು ಉಲ್ಟಾ ತಿಳಿದುಕೊಂಡಾಗ ಕೆಳಗಡೆ ಬಿದ್ದೋಗ್ತಾರೆ, ಅವರ ಅದೃಷ್ಟದಲ್ಲಿ ಇಲ್ಲ ಅಂತ ಹೇಳಲಾಗ್ತದೆ. ಅನೇಕ ಪ್ರಕಾರದ ವಿಘ್ನಗಳಂತೂ ಬರ್ತದೆ. ಆ ವಿಘ್ನಗಳ ಬಗ್ಗೆ ಲಕ್ಷ್ಯವನ್ನು ಕೊಡಬೇಡಿ. ಬಾಪ್ ಕೇತೆ ಹೇ ಜೋ ಅಚ್ಚಿ ಬಾತೆ ತುಮಕೋ ಸುನಾತೆ ಹೇ ಓ ಸುನ, ಯಾವ ಒಳ್ಳೆಯ ಮಾತುಗಳನ್ನು ಬಾಬಾ ಈಗ ತಿಳಿಸ್ಕೊಡ್ತಿದ್ದಾರೆ ಅದನ್ನೇ ಕೇಳಿ. ಬಾಬನನ್ನು ನೆನಪು ಮಾಡಿ ಅಪಾರವಾದ ಖುಷಿ ಇರ್ತದೆ. ಈಗ 84 ಜನ್ಮದ ಚಕ್ರ ಪೂರ್ಣ ಆಯಿತು, ವಾಪಸ್ ಹೋಗಬೇಕಾಗಿದೆ ನಮ್ಮ ಮನೆಗೆ. ಈ ರೀತಿಯಾಗಿ ಮನದೊಳಗೆ ಮಾತನಾಡಿ, ತುಮ್ ಪತಿತ್ತೋ ಜಾನಹಿ ಸಕ್ತೆ ಹೋ ಪೇರೆ ಜರೂ ಸಾಜನ್ ಚಾಯಿಯೇ ಪೀಚೆ ಬರಾತ್ ಗಾಯಾ ಹುವಾ ಭೀ ಹೇ ಬೋಲಾ ನಾಥ್ ಕಿ ಬರಾತ್, ಸಬಕೋ ನಂಬರ್ ವಾರ್ ಜಾನಾ ತೋ ಹೇ ಇತನಾ ಆತ್ಮಾವೋ ಕಾ ಜುಂಡ್ ಕೈಸೆ ನಂಬರ್ ವಾರ್ ಜಾತಾ ಹೋಗಾ, ಮನುಷ್ಯ ಪೃಥ್ವಿ ಪರ್ ಕಿತನಿ ಜಗ ಲೇತೆ ಹೇ ಕಿತನಿ ಫರ್ನಿಚರ್ ಜಾಗೇ ಆದಿ ಚಾಯಿಯೇ, ಆತ್ಮಾ ತೋ ಹೇ ಬಿಂದಿ ಆತ್ಮಕೋ ಕ್ಯಾ ಚಾಯಿಯೇ ಕುಚ್ ಭಿ ನಹಿ, ಆತ್ಮ ಕಿತನಿ ಚೋಟಿ ಜಗ ಲೇತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಷ್ಟೊಂದು ರಾಶಿ ರಾಶಿ ಮನುಷ್ಯಾತ್ಮರು ಎಲ್ಲರೂ ಸಹ ಮನೆಗೆ ವಾಪಸ್ ಹೋಗಬೇಕಾಗಿದೆ. ಆದರೆ ಪತಿತ ಆತ್ಮಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸಂಗಮ ಯುಗದಲ್ಲಿ ಶಿವಬಾಬಾ ಸಾಜನ್ ಬರಬೇಕಾಗ್ತದೆ. ಆಮೇಲೆ ಬಾಬನ ಹಿಂದೆ ಎಲ್ಲರೂ ಮೆರವಣಿಗೆ ಹೋಗುವಂಥದ್ದು, ಭೋಲಾನಾಥನ ಬರಾತ್ ಅಂತ ಮಹಿಮೆ ಮಾಡಲಾಗ್ತದೆ. ಎಲ್ಲರೂ ನಂಬರ್ ವಾರಾಗಿ ವಾಪಸ್ ಹೋಗ್ತೀವಿ. ಇಷ್ಟೊಂದು ಆತ್ಮಗಳು ಗುಂಪು ಗುಂಪಿನಲ್ಲಿ ನಂಬರ್ ವಾರಾಗಿ ಹೋಗ್ತಾ ಇರ್ತದೆ. ಈ ಪೃಥ್ವಿ ಮೇಲೆ ಮನುಷ್ಯರಿಗೆ ಅಪಾರವಾದ ಜಗ ಬೇಕು, ಫರ್ನಿಚರ್ಸ್ ಬೇಕು, ಏನೇನೋ ಬೇಕು. ಆದರೆ ಆತ್ಮ ಎಂತೂ ಬಿಂದಿ, ಆತ್ಮಕ್ಕೆ ಏನು ಬೇಕಾಗಿದೆ ಏನೇನೋ ಬೇಡ. ಆತ್ಮ ಬಹಳ ಚಿಕ್ಕದಾದ ಜಗವನ್ನು ತೆಗೆದುಕೊಳ್ತದೆ. ಈ ಸಾಕಾರಿ ಜಾಡ್ ಆ ನಿರಾಕಾರಿ ಜಾಡ್ ಮೇ ಕಿತನ ಫರಕ್ ಹೇ ಓ ಹೇ ಬಿಂದಿ ಓಂಕಾ ಜಾಡ್. ಈ ಸಾಕಾರ ಭೂಮಿಯ ಮೇಲೆ ದೇಹದಾರಿ ಜೀವಾತ್ಮಗಳ ವೃಕ್ಷ ಎಲ್ಲಿ?
ಪರಮಧಾಮದಲ್ಲಿ ನಿರಾಕಾರ ಜ್ಯೋತಿರ್ಬಿಂದು ಆತ್ಮಗಳ ವೃಕ್ಷ ಎರಡಕ್ಕೂ ಎಷ್ಟೊಂದು ವ್ಯತ್ಯಾಸ. ಪರಮಧಾಮದಲ್ಲಿ ಆತ್ಮ ಜ್ಯೋತಿ ಬಿಂದಿಗಳ ವೃಕ್ಷ, ಇದೆಲ್ಲ ನಿಮ್ಮ ಬುದ್ಧಿಯಲ್ಲಿ ಕುಳಿತುಕೊಳ್ಬೇಕಾಗಿದೆ. ತುಮಾರೇ ಶಿವ ಈ ಬಾತೆ ದುನಿಯಾ ಮೇ ಅವ್ರ ಕೊಯ್ಯಿ ಸುನ್ನಾಸಕ್ಕೆ. ನಿಮ್ಮ ಮಕ್ಕಳ ಹೊರತು ಇನ್ಯಾರೂ ಸಹ ಇದನ್ನ ಅರಿತುಕೊಳ್ಳೋದಿಲ್ಲ. ಬಾಪ ಬಿ ಅಪ್ನೆ ಗೌರವ ರಾಜಧಾನಿಕ್ಕೆ ಯಾದ ದಿಲಾತೆ ಹೇ ಬಾಬ, ಈಗ ನಮ್ಮ ಮನೆ ಮತ್ತು ರಾಜಧಾನಿಯನ್ನ ನೆನಪು ಮಾಡಿಕೊಡ್ತಾ ಇದ್ದಾರೆ. ತುಂಬಚ್ಚೆ ರಚೇತಾಕೋ ಜಾನೆಸೆ ಸೃಷ್ಟಿ ಚಕ್ರಕ್ಕೆ ಆದಿ ಮಧ್ಯಂತಕೋ ಜಾನ್ತೆ ಹೋ ತುಂ ತ್ರಿಕಾಲದರ್ಶಿ ಆಸ್ತಿಕ್ ಹೋಗಯೇ ದುನಿಯಾ ಬರ್ಮೆ ಕೊಯ್ಯಿ ಆಸ್ತಿಕ್ ನಹಿ ಓ ಹೇ ಹದಕಿ ಪಡಾಯಿ ಯಾ ಹೇ ಬೇಹದ್ ಕಿ ಪಡಾಯಿ ವಹಾ ಅನೇಕ ಟೀಚರ್ಸ್ ಪಡಾನೆ ವಾಲೆ ಯಾ ಏಕ್ ಟೀಚರ್ ಪಡಾನೆ ವಾಲಾ ಜೋ ಫಿರ್ ವಂಡರ್ಫುಲ್ ಹೇ ಯೇ ಬಾಪ ಬಿ ಹೇ ಟೀಚರ್ ಬಿ ಹೇ ತೋ ಗುರು ಬಿ ಹೇ ಯಾ ಟೀಚರ್ ತೋ ಸಾರೇ ವರ್ಲ್ಡ್ ಕಾ ಹೇ ಪರಂತು ಸಬ್ಕೋ ತೋ ಪಡ್ನಾ ನಹಿ ಹೇ ಬಾಬು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಈಗ ಬಾಬಾ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನೀವು ತ್ರಿಕಾಲದರ್ಶಿಗಳು ಆಸ್ತಿಕರು, ಇಡೀ ಪ್ರಪಂಚದಲ್ಲಿ ಇನ್ಯಾರು ಆಸ್ತಿಕರು ಇಲ್ಲ. ಅಲ್ಲಿ ಲೌಕಿಕದಲ್ಲಿ ಹದ್ದಿನ ಪಡಾಯಿ, ಸಂಗಮಯುಗದಲ್ಲಿ ಶಿವಬಾಬಾ ಬೇಹದ್ದಿನ ಪಡಾಯಿಯನ್ನು ಓದಿಸ್ತಾ ಇದ್ದಾರೆ. ಲೌಕಿಕದಲ್ಲಿ ಅನೇಕ ಟೀಚರ್ಸ್ ಓದಿಸ್ತಾರೆ, ಆದರೆ ಸಂಗಮಯುಗದಲ್ಲಿ ಒಬ್ಬರೇ ಟೀಚರ್ ಓದಿಸ್ತಾರೆ. ಇದು ಬಹಳ ವಂಡರ್ಫುಲ್ ಆಗಿದೆ. ಶಿವಬಾಬಾ ಬಾಬನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಏ ಟೀಚರ್ ತೋ ಸಾರೇ ವರ್ಲ್ಡ್ ಕಾ ಹೇ, ಇಡೀ ವಿಶ್ವಕ್ಕೇ ಶಿಕ್ಷಕ ಬಾಬಾ. ಆದರೆ ಎಲ್ಲರೂ ಸಹ ಇಲ್ಲಿ ಓದೋದಿಲ್ಲ. ಬಾಪ್ಕೋ ಸಭಿ ಜಾನ್ ಜಾಯೇ ತೋ ಬಹುತ್ ಭಾಗೆ ಬಾಪ್ ದಾದಕ್ಕೋ ದೇಖನೆ ಕೇಳಿಯೆ. ಒಂದು ವೇಳೆ ಬಾಬನನ್ನ ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದೆ ಆದರೆ ಎಲ್ಲರೂ ಓಡೋಡಿ ಬರ್ತಾರೆ. ವಿಶ್ವಪಿತ ಈ ಟೀಚರ್ ಇಡೀ ವಿಶ್ವಕ್ಕೇನೇ ಶಿಕ್ಷಕ, ಆದರೆ ಎಲ್ಲರೂ ಸಹ ಓದುವುದಿಲ್ಲ. ಬಾಬಾ ಇಡೀ ವಿಶ್ವಕ್ಕೇನೇ ಶಿಕ್ಷಕ ಆಗಿದ್ದಾರೆ, ಆದರೆ ಎಲ್ಲರೂ ಸಹ ಓದೋದಿಲ್ಲ. ಒಂದು ವೇಳೆ ಬಾಬನನ್ನು ಅರಿತುಕೊಂಡಿದ್ದೆ ಆದರೆ ಎಲ್ಲರೂ ಓಡೋಡಿ ಬರ್ತಾ ಇದ್ರು. ಬಾಪ್ ದಾದಾರವರನ್ನು ದರ್ಶನ ಮಾಡೋದಕ್ಕೋಸ್ಕರ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಡಬ್ ಮೇ ಬಾಪ್ ಆಯಾ ಹೇ ತೋ ಏಕ್ದಮ್ ಬಾಗಾಯೆ. ಬಾಪ ಕಿ ಪ್ರತ್ಯಕ್ಷತಾ ತಬ್ ಹೋತಿ ಹೇ ಜಬ್ ಲಡಾಯಿ ಶುರು ಹೋತಿ ಹೇ ಫಿರ್ ಕೊಯ್ಯಿ ಆಪ್ ಭಿ ನಹಿ ಸಕ್ತೆ ಹೇ. ಬಾಬುವರ ಪ್ರತ್ಯಕ್ಷತೆ ಯಾವಾಗ ಆಗ್ತದೆ ಎಂದರೆ ಯಾವಾಗ ಯುದ್ಧ ಪ್ರಾರಂಭ ಆಗ್ತದೆ ಆಗ ಬಾಬನ ಪ್ರತ್ಯಕ್ಷತೆ ಆಗ್ತದೆ. ಆದರೆ ಎಲ್ಲರೂ ಸಹ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಡಮ್ ಮೇ ಬಾಪ್ ಆಯಾ ಹೇ ತೋ ಏಕ್ದಮ್ ಬಾಪ್ ಬಾಗಾಯೆ. ಬಾಪ ಕಿ ಪ್ರತ್ಯಕ್ಷತಾ ತಬ್ ಹೋತಿ ಹೇ ಜಬ್ ಲಡಾಯಿ ಶುರು ಹೋತಿ ಹೇ ಫಿರ್ ಕೊಯ್ಯೆ ಆ ಭಿ ನಹಿ ಸಕ್ತೆ ಹೇ. ಆಗ ಯುದ್ಧ ನಡೆಯುವಂಥ ಸಮಯದಲ್ಲಿ ಎಲ್ಲರೂ ಬರೋದಕ್ಕಾಗೋದಿಲ್ಲ. ಅನೇಕ ಧರ್ಮಗಳ ವಿನಾಶ ಆಗ್ತದೆ. ಮೊದಲು ಮೊದಲು ಒಂದೇ ಭಾರತ, ಮತ್ಯಾವ ಖಂಡವೂ ಇರುವುದಿಲ್ಲ. ನಿಮ್ಮ ಬುದ್ಧಿಯಲ್ಲಿ ಈಗ ಭಕ್ತಿ ಮಾರ್ಗದ ಮಾತುಗಳು ಇಲ್ಲ. ಬುದ್ಧಿ ಸೇ ಕೊಯ್ಯಿ ಭೂಲ್ ತೊಡೆ ಹಿ ಜಾತಾ ಹೇ ಪರಂತು ಯಾದ ರೈತೆ ಹುಯೇ ಬಿ ಯೇ ಜ್ಞಾನ್ ಹೇ ಭಕ್ತಿ ಕಾ ಪಾಠ ಪೂರಾ ಹುವಾ ಅಬ್ ತೋ ಹಮಕೋ ವಾಪಸ್ ಜಾನಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಈಗ ಭಕ್ತಿಯ ಪಾಠ ಎಂತೂ ಮುಗಿದೋಯ್ತು, ನಾವೀಗ ಮನೆಗೆ ವಾಪಸ್ ಹೋಗ್ಬೇಕಾಗಿದೆ. ಇಸ್ ದುನಿಯಾ ಮೇ ರೆಹನಾ ನಹಿ ಹೇ, ಈಗ ಈ ಪ್ರಪಂಚದಲ್ಲಿ ನಾವು ಇರುವಂಥದ್ದು ಅಲ್ಲ. ಮನೆಗೆ ಹೋಗೋದಕ್ಕೋಸ್ಕರ ಖುಷಿ ಆಗಬೇಕು. ಗರ್ ಜಾನೆಲಿಯೇ ತೋ ಖುಷಿ ಹೋನೆ ಚಾಯೇನಾ. ಬಾಬಾ ಈಗ ತಿಳಿಸ್ಕೊಡ್ತಿದ್ದಾರೆ ಎಲ್ಲ ಮಕ್ಕಳಿಗೂ ವಾನಪ್ರಸ್ತಾವಸ್ತೆ ತುಮ್ ದೋ ಪೈಸೆ ಇಸ್ ರಾಜಧಾನಿ ಸ್ಥಾಪನಾ ಕರೆಮನೆ ಮೇ ಲಗಾತೆ ಹೋ ಓ ಬಿ ಜೋ ಕರ್ತೆ ಹೋ ಹೂ ಬಹು ಕಲ್ಪ ಪೇಲೆ ಮಿಸಲ್. ಬಾಬುರ್ ಹೇಳ್ತಾರೆ ರಾಜಧಾನಿ ಸ್ಥಾಪನೆ ಆಗೋದಕ್ಕೋಸ್ಕರ ನೀವೇನು ಸೇವೆ ಮಾಡ್ತೀರಿ, ಕಲ್ಪದ ಹಿಂದಿನಂತೆ ಮಾಡ್ತೀರಿ. ತುಂಬಿ ಹೂ ಬಹು ಕಲ್ಪ ಪೇಳೆ ವಾಲೆ ಹೋ, ನೀವು ಮಕ್ಕಳನ್ನೂ ಸಹ ಕಲ್ಪದ ಹಿಂದಿನ ಮಕ್ಕಳು. ಬಾಬಾ ಆಪು ಬಿ ಕಲ್ಪ ಪೇಳೆ ವಾಲೆ ಹೋ, ಮಕ್ಕಳು ಹೇಳ್ತೀರಿ ಬಾಬಾ ನೀವು ಸಹ ಕಲ್ಪದ ಹಿಂದಿನವರು. ಹಮ್ ಕಲ್ಪ ಕಲ್ಪ ಬಾಬಾ ಸೇ ಪಡ್ತೆ ಹೇ, ಕಲ್ಪ ಕಲ್ಪವೂ ಸಹ ಬಾಬನಿಂದ ಓದ್ತೀವಿ. ಶ್ರೀಮತದ ಅನುಸಾರ ನಡೆದು ಶ್ರೇಷ್ಠ ಆಗಬೇಕಾಗಿದೆ.
ಇನ್ಯಾರ ಬುದ್ಧಿಯಲ್ಲೂ ಸಹ ಈ ಮಾತಿಲ್ಲ. ನಿಮ್ಮ ಮಕ್ಕಳಿಗೆ ಖುಷಿ ಆಗಬೇಕಾಗಿದೆ. ನಮ್ಮ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಶ್ರೀಮತದ ಆಧಾರದ ಮೇಲೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಪವಿತ್ರ ಆಗಿ. ಪವಿತ್ರರಾದಾಗ ಇಡೀ ಪ್ರಪಂಚ ಪವಿತ್ರ ಬನೇಗಿ, ಸಬ್ ವಾಪಸ್ ಚಲೆ ಜಾಯಿಂಗೆ. ನೀವು ಯಾವಾಗ ಪವಿತ್ರ ಆಗ್ತೀರಿ ಆಗ ಇಡೀ ಪ್ರಪಂಚನೂ ಪವಿತ್ರ ಆಗ್ತದೆ. ಆಮೇಲೆ ಎಲ್ಲರೂ ವಾಪಸ್ ಹೋಗುವಂಥದ್ದು. ಇನ್ಯಾವ ಮಾತಿನ ಬಗ್ಗೆನೂ ಚಿಂತೆ ಬೇಡ. ಹಮ್ ಫಿಕರ್ ಹಿ ಕ್ಯೋ ಕರೇ, ಕೈಸೆ ಸಜಾ ಕಾಯೆಂಗೆ, ಕ್ಯಾ ಹೋಗಾ ಇಸ್ಮೇ ಹಮಾರ ಕ್ಯಾ ಜಾತಾ ಹಿ, ಹಮಕೋ ಅಪನಾ ಫಿಕರ್ ಕರ್ನಾ ಹೇ, ಅವ್ರ ಧರ್ಮ ವಾಲೋ ಕಿ ಬಾತೋ ಮೇ ಹಮ್ ಕ್ಯೋ ಜಾಯಿ. ಬಾಬೋರ್ ಹೇಳ್ತಾರೆ ಎಲ್ಲರಿಗೂ ಯಾವ ರೀತಿ ಶಿಕ್ಷೆ ಸಿಗ್ತದೆ, ಏನಾಗ್ತದೆ, ಈ ಯಾವ ವಿಚಾರಕ್ಕೂ ನೀವು ಹೋಗಬೇಡಿ. ನಮ್ಮ ಚಿಂತೆ ನಮ್ಮ ಶುಭ ಚಿಂತನೆ ನಾವು ಮಾಡಬೇಕಾಗಿದೆ. ಅನ್ಯ ಧರ್ಮದವರ ಮಾತನ್ನು ಬಿಟ್ಟುಬಿಡಿ. ನಾವೀಗ ಆದಿ ಸನಾತನ ದೇವಿ ದೇವತಾ ಧರ್ಮದವರು. ವಾಸ್ತವಿಕವಾಗಿ ಭಾರತ ಈಗ ಹಿಂದೂಸ್ತಾನ್ ಅಂತ ಹೆಸರನ್ನು ಇಡಲಾಗಿದೆ. ಹಿಂದೂ ಅದು ಧರ್ಮ ಅಲ್ಲ. ಹಮ್ ಲಿಖತೇ ಹೋ ಕಿ ಹಮ್ ದೇವತಾ ಧರ್ಮಕ್ಕೆ ಹೇ ತೋ ಬಿ ವೋ ಹಿಂದೂ ಲಿಖ ದೇತೆ ಹೇ ಕ್ಯೋಂಕಿ ಜಾನ್ತೆ ಹಿ ನಹಿ ಕಿ ದೇವಿ ದೇವತಾ ಧರ್ಮ ಕಪ್ತಾ ಕೊಯ್ ಬಿ ಸಮಸ್ತೆ ನಹಿ ಹೇ. ಬಾಬಾ ಅವರು ತಿಳಿಸ್ಕೊಡ್ತಿದ್ದಾರೆ ನಾವು ದೇವತಾ ಧರ್ಮದವರು ಅಂತ ಹೇಳಿದ್ರೆ ಅವರು ಹಿಂದೂ ಧರ್ಮದವರು ಅಂತ ಬರೆದುಕೊಳ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ ಯಾರಿಗೂ ದೇವಿ ದೇವತಾ ಧರ್ಮ ಯಾವಾಗಿತ್ತು ಅಂತ ಯಾರೂ ತಿಳ್ಕೊಳ್ಳೋದಿಲ್ಲ. ಇಷ್ಟೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದಾರೆ. ಇದು ಒಂದು ಫ್ಯಾಮಿಲಿ ಆಗಿದೆ, ಮನೆ ಆಗಿದೆ. ಬ್ರಹ್ಮ ಪ್ರಜಾಪಿತ ಆಗಿದ್ದಾರೆ ಎಲ್ಲರಿಗೂ ಸಹ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಮೊದಲು ನೀವು ಬ್ರಾಹ್ಮಣರಾಗ್ತೀರಿ, ನಂತರ ವರ್ಣಗಳಲ್ಲಿ ಬರ್ತೀರಿ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ತುಮಾರ ಎ ಕಾಲೇಜ್ ಅಥವಾ ಯೂನಿವರ್ಸಿಟಿ ಬಿ ಹೇ ಹಾಸ್ಪಿಟಲ್ ಬಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಇದು ನಿಮ್ಮದು ಕಾಲೇಜು ಆಗಿದೆ, ವಿಶ್ವವಿದ್ಯಾಲಯನೂ ಆಗಿದೆ, ಹಾಸ್ಪಿಟಲ್ಲೂ ಆಗಿದೆ. ಗಾಯನ ಮಾಡಲಾಗ್ತದೆ ಜ್ಞಾನ ಅಂಜನ ಸದ್ಗುರು ಕೊಟ್ಟಾಗ, ಅಜ್ಞಾನದ ಅಂಧಕಾರ ವಿನಾಶ ಯೋಗ ಬಲದಿಂದ. ನೀವು ಮಕ್ಕಳು ಎವರ್ ಹೆಲ್ದಿ ಎವರ್ ವೆಲ್ದಿ ಹಾಕ್ತೀರಿ. ನೇಚರ್ ಕ್ಯೂರ್ ಕರಾತೆ ಹೇನಾ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ನೇಚರ್ ಕ್ಯೂರನ್ನು ಮಾಡ್ಕೊಳ್ತಿದ್ದಿರ್ತಾನೆ. ನಿಮ್ಮ ಆತ್ಮ ಈಗ ಕ್ಯೂರ್ ಹೋನೇಸೆ ಫಿರ್ ಶರೀರ್ ಬಿ ಕ್ಯೂರ್ ಹೋ ಜಾಯೀಗ. ಯೋಗ ಬಲದಿಂದ ಆತ್ಮ ಪವಿತ್ರ ಆದಾಗ ಶರೀರನೂ ಕ್ಯೂರ್ ಆಗ್ತದೆ. ಯ ಹೇ ಸ್ಪಿರಿಚುವಲ್ ನೇಚರ್ ಕ್ಯೂರ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ 21 ಜನ್ಮಕ್ಕೆ ಲಿಯೆ ಮಿಲ್ತೆ ಹೇ. ಉಪರ್ ಮೇ ನಾಮ್ ಲಿಖದೋ ರುಹಾನಿ ನೇಚರ್ ಕ್ಯೂರ್. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಬೋರ್ಡು ಬರ್ದಾಕಿ ಇದೆಂಥದ್ದಾಗಿದೆ ರುಹಾನಿ ನೇಚರ್ ಕ್ಯೂರ್. ಆರೋಗ್ಯ ಐಶ್ವರ್ಯ ಸಂತುಷ್ಟತೆ 21 ಜನ್ಮಗಳಿಗೆ ಸಿಗ್ತದೆ. ಮನುಷ್ಯರನ್ನು ಪವಿತ್ರ ಆಗುವಂಥ ಯುಕ್ತಿಗಳನ್ನು ಪಡೆದುಕೊಳ್ಳಿ. ಆತ್ಮನೇ ಪತಿತ ಆಗಿದ್ದು, ಆತ್ಮನೇ ಬಾಬನನ್ನು ಕರೆದಿದ್ದು. ಆತ್ಮ ಮೊದಲು ಸತೋಪ್ರಧಾನ ಪವಿತ್ರವಾಗಿತ್ತು, ಈಗ ಅಪವಿತ್ರ ಆಗಿದೆ. ಪುನಃ ಪವಿತ್ರ ಹೇಗೆ ಆಗ್ತದೆ? ಭಗವಾನ್ ವಾಚ ಮನ್ಮನ ಭವ ಮುಜೆ ಯಾದ್ ಕರೋ ತೋ ಮೈ ಗ್ಯಾರಂಟಿ ಕರ್ತಾ ಹೂ ತುಮ್ ಪವಿತ್ರ ಹೋ ಜಾಯೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮನ್ಮನಾಭವ ಶುಭಾಬನನ್ನೇ ನೆನಪು ಮಾಡಿ. ಆಗ ಬಾಬಾ ಮಕ್ಕಳಿಗೆ ಗ್ಯಾರಂಟಿ ಕೊಡ್ತಾರೆ ನೀವು ಪವಿತ್ರ ಆಗ್ತೀರಿ. ಬಾಬಾ ಕಿತನೇ ಯುಕ್ತಿಯ ಬದಲಾತೆ ಹೇ ಐಸೆ ಐಸೆ ಬೋರ್ಡ್ ಲಗಾವು. ಬಾಬೋರೆಂತೂ ಅನೇಕ ಯುಕ್ತಿಗಳನ್ನು ತಿಳಿಸ್ಕೊಡ್ತಾರೆ. ಇದು ರುಹಾನಿ ನೇಚರ್ ಕ್ಯೂ. 21 ಜನ್ಮಗಳಿಗೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಸಿಗ್ತದೆ. ಹೊಸ ಹೊಸ ಯುಕ್ತಿಗಳನ್ನು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮನೇ ಪತಿತ ಆಗಿದ್ದು ಮತ್ತೆ ಈಗ ಆತ್ಮ ಸತೋಪ್ರಧಾನ ಪವಿತ್ರ ಆಗಬೇಕಾಗಿದೆ. ಭಗವಾನ್ ವಾಚ ಮನ್ಮನಾಭವ ಬಾಬನನ್ನು ನೆನಪು ಮಾಡಿ. ಪರಂತು ಕೊಯ್ನೆ ಬಿ ಐಸೆ ಬೋರ್ಡ್ ಲಗಾಯ ನಹಿ ಹೇ. ಆದರೆ ಬೋರ್ಡ್ ಈ ರೀತಿ ಯಾರೂ ಬರಲಿಲ್ಲ. ಚಿತ್ರ ಮುಖ್ಯವಾದದನ್ನು ಇಡಿ. ಒಳಗಡೆ ಯಾರೇ ಬಂದರೂ ಸಹ ಹಮ್ ಆತ್ಮ ಪರಂ ಧಾಮೆ ರೇನೆ ವಾಲಿ ಹೋ ಯಹಾ ಆರ್ಗನ್ಸ್ ಮಿಲೇ ಹೇ ಪಾಠ ಬಜಾನೆ ಕೇಳಿಯೆ ಶರೀರ ತೋ ವಿನಾಶಿ ಹೇನಾ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಎಲ್ಲರಿಗೂ ತಿಳಿಸ್ಕೊಡಿ ನಾವು ಆತ್ಮ ಪರಮಧಾಮದ ನಿವಾಸಿಗಳು. ಇಲ್ಲಿ ಶರೀರ ಕರ್ಮೇಂದ್ರಗಳು ಸಿಕ್ಕಿದೆ, ಪಾಠ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ.
ಅದು ಈ ಶರೀರ ವಿನಾಶ ಆಗಿದೆ, ಭಾವನನ್ನ ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗ್ತದೆ. ನಿಮ್ಮ ಆತ್ಮ ಈಗ ಅಪವಿತ್ರ ಆಗಿದೆ, ಪುನಃ ಪವಿತ್ರ ಆಗಿ ಆಗ ಮನೆಗೆ ವಾಪಸ್ ಹೋಗ್ಬೋದು. ಇದನ್ನು ತಿಳಿಸ್ಕೊಡೋದು ಸಹ ಬಹಳ ಸಹಜ. ಕಲ್ಪದ ಪೆಹಲೆಯಿಂದೆ ಯಾರು ತಿಳ್ಕೊಂಡಿದ್ದು ಅವರೇ ಬಂದು ಮತ್ತೆ ಹೂವಾಗ್ತಾರೆ ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಇದರಲ್ಲಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ತುಮ್ತು ಅಚ್ಚಿ ಬಾತ್ ಲಿಖ್ತೆ ಹೋ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲೂ ಸಹ ಗುರುಗಳು ಮಂತ್ರ ಕೊಡ್ತಾರೆ. ಬಾಬನೂ ಸಹ ಇಲ್ಲಿ ಮನ್ಮನಾಭವ ಮಂತ್ರವನ್ನು ಕೊಡ್ತಾ ಇದ್ದಾರೆ. ರಚಯಿತ ಮತ್ತು ರಚನೆಯ ರಹಸ್ಯವನ್ನು ತಿಳ್ಕೊಳ್ಳಿ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಬಾಬನನ್ನು ನೆನಪು ಮಾಡಿ ಬೇರೆಯವ್ರಿಗೂ ಈ ಸಂದೇಶವನ್ನು ತಿಳಿಸ್ಕೊಡಿ. ಲೈಟ್ ಹೌಸ್ ಆಗಿ ಎಲ್ಲ ಆತ್ಮಗಳ ಅಂಧಕಾರವನ್ನು ದೂರ ಮಾಡುವಂಥ ಪ್ರಕಾಶ ಗೃಹ ಆಗಿ. ನೀವು ಮಕ್ಕಳೀಗ ಆತ್ಮಾಭಿಮಾನಿಯಾಗಬೇಕು. ಬಹಳ ಗುಪ್ತವಾದ ಪರಿಶ್ರಮ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ನಾನೀಗ ಆತ್ಮಗಳಿಗೆ ಓದಿಸ್ತಾ ಇದ್ದೇನೆ, ನೀವೀಗ ಆತ್ಮಾಭಿಮಾನಿಗಳಾಗೋದಕ್ಕೋಸ್ಕರ ಪರಿಶ್ರಮ ಪಡ್ತಾ ಇದ್ದೀರಿ. ಮುಕುಸಿ ಶಿವಶೋಭಿ ಕೇನಾ ನಹೀ ಹೇ ಅಪನೇ ಕೋ ಆತ್ಮಾ ಸಮಜ್ ಬಾಪ್ಕೋ ಯಾದ್ ಕರ್ನಾ ಹೇ ಕ್ಯೋಂಕಿ ಸಿರ್ ಪರ್ ಬಾಪೋ ಕಾ ಬೋಜ್ ಬಹುತ್ ಹೇ ಯಾದ್ ಸೇ ಹಿ ತುಮ್ ಪಾವನ್ ಬನೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಶಿವಶಿವ ಅಂತಂದು ಹೇಳುವಂಥ ಅವಶ್ಯಕತೆ ಇಲ್ಲ. ಆತ್ಮದಲ್ಲಿ ಪಾಪದ ಹೊರೆ ಇದೆ. ಬಾಬನನ್ನು ನೆನಪು ಮಾಡೋದ್ರಿಂದ ನೀವು ಪಾವನ ಆಗ್ತೀರಿ. ಕಲ್ಪದ ಹಿಂದೆ ಯಾವ ರೀತಿಯ ಆಸ್ತಿಯನ್ನು ಪಡೆದುಕೊಂಡಿದ್ರಿ, ಅದೇ ರೀತಿಯಾಗಿ ಅಪನೇ ಅಪನೇ ಸಮೀಪಲಿಂಗೆ ಅವರವರು ಆ ತಮ್ಮ ತಮ್ಮ ಸಮಯಕ್ಕನುಸಾರವಾಗಿ ಆಸ್ತಿಯನ್ನು ತೆಗೆದುಕೊಳ್ತಾರೆ. ಅದ್ಲಿ ಬದ್ಲಿ ಅಂತೂ ಏನೇನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾದ ಮಾತಾಗಿದೆ ಆತ್ಮಾಭಿಮಾನಿಗಳಾಗಿ ಬಾಬನನ್ನು ನೆನಪು ಮಾಡಿ, ಇಲ್ಲ ಅಂತಂದರೆ ಮಾಯೆ ಪೆಟ್ಟು ಕೊಡ್ತದೆ. ದೇಹಾಭಿಮಾನದಲ್ಲಿ ಬಂದಾಗ ಒಂದಲ್ಲ ಒಂದು ವಿಕರ್ಮ ಆಗ್ತದೆ. ನೂರು ಪಟ್ಟು ಶಿಕ್ಷೆಯನ್ನು ಪಡಿಬೇಕು, ನೂರು ಪಟ್ಟು ಪಾಪ ಆಗ್ತದೆ. ಸಿಡಿಯನ್ನು ಎಳೆಯೋದಕ್ಕೆ 84 ಜನ್ಮ ಬೇಕು. ಈಗ ಏರುವ ಕಡೆಗೆ ಒಂದೇ ಒಂದು ಜನ್ಮ ಈ ಸಂಗಮ ಯುಗದಲ್ಲಿ. ಬಾಬಾ ಏರುವ ಕಡೆಯಲ್ಲಿ ಹೋಗೋದಕ್ಕೋಸ್ಕರ ಲಿಫ್ಟನ್ನು ಇನ್ವೆನ್ಷನ್ ಮಾಡಿದ್ದಾರೆ. ಬಾಬುವರೇ ಹೇಳ್ತಾರೆ, ಮೊದಲೆಲ್ಲ ಏಣಿ ಹತ್ತಬೇಕಾದಾಗ ಕಷ್ಟಪಟ್ಟು ಮೆಟ್ಲನ್ನು ಏರಬೇಕಾಗಿತ್ತು, ಈಗೆಂತೂ ಸಹಜವಾದ ಲಿಫ್ಟ್ ಇದೆ. ಅದೇ ರೀತಿಯಾಗಿ ಬಾಬನೂ ಸಹ ಸಂಗಮ ಯುಗದಲ್ಲಿ ಮುಕ್ತಿ ಜೀವನ್ಮುಕ್ತಿಯನ್ನು 1 ಸೆಕೆಂಡ್ನಲ್ಲಿ ಪಡೆಯೋದಕ್ಕೋಸ್ಕರ ಲಿಫ್ಟನ್ನು ಕೊಡ್ತಾ ಇದ್ದಾರೆ. ಜೀವನ ಬಂಧನದಲ್ಲಿ 5000 ವರ್ಷಗಳು 84 ಜನ್ಮ ಬೇಕಾಯಿತು. ಜೀವನ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರ ಕೇವಲ ಸಂಗಮಯುಗದ ಈ 1 ಜನ್ಮ. ಎಷ್ಟು ಸಹಜ ಜ್ಞಾನ. ನಿಮ್ಮಲ್ಲೂ ಸಹ ಕೆಲವು ಮಕ್ಕಳು ಲೇಟಾಗಿ ಬಂದರೂ ಸಹ ಓಬಿ ಜಡ್ ಚಡ್ಜಾಯಿಂಗೆ ಅಂಥವರು ಲೇಟಾಗಿ ಬಂದಂಥವರು ಸಹ ತೀಕ್ಷ್ಣ ಪುರುಷಾರ್ಥ ಮಾಡಿ ತಕ್ಷಣ ಮೇಲೇರಿಬಿಡ್ತಾರೆ. ಸಮಸ್ತೆ ಹೇ ಕೊಯಿ ಹುಯಿ ಚೀಸ್ ಬಾಪ್ ದೇಣೆ ಆಯೇ ಹೇ ಉನ್ಕಿ ಮತ್ಪರ್ ಜರೂರ್ ಚಲೇಂಗೆ. ಅಚ್ಛಾ ಓಂ ಶಾಂತಿ. ಯಾವ ಮಕ್ಕಳು ಲೇಟಾಗಿ ಬಂದರೂ ಸಹ ನಾವು ಏನನ್ನು ಕಳೆದುಕೊಂಡಿದ್ವಿ ಆ ಕಳೆದುಕೊಂಡ ವಸ್ತುವನ್ನು ಬಾಬಾ ಕೊಡೋದಕ್ಕೋಸ್ಕರ ಬಂದಿದ್ದಾರೆ ಅನ್ನುವುದನ್ನು ಅರಿತುಕೊಂಡು ಬಾಬನ ಮತದ ಅನುಸಾರ ಅವಶ್ಯವಾಗಿ ನಡೆಯುತ್ತಾರೆ. ಒಳ್ಳೆಯದು. ಮಧುರ ಮಕ್ಕಳು, ಬಹಳ ಕಾಲದಿಂದ ಅಗಲಿ ಹೋಗಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ಪಿತಾ ಮತ್ತು ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ನಾಣಾಕೇಳಿಯ ಮುಖ್ಯ ಸಾರ್. ಮೊದಲನೇದು, ಯಾವುದೇ ಚಿಂತೆ ಮಾಡಬೇಡಿ. ಬಿಗರ್ ಕೊಯಿ ಫಿಕರ್ಕೆ ಅಪನಿ ಗುಪ್ತ ರಾಜಧಾನಿ ಶ್ರೀಮತ್ ಪ್ರಸ್ಥಾಪನ್ ಕರ್ನಿಹೆ. ಯಾವುದರ ಬಗ್ಗೆನೂ ಚಿಂತೆ ಮಾಡಬೇಡಿ. ಗುಪ್ತವಾಗಿ ನಿಮ್ಮ ರಾಜಧಾನಿಯನ್ನು ಶ್ರೀಮತದ ಅನುಸಾರ ಸ್ಥಾಪನೆ ಮಾಡಿ. ವಿಘ್ನೋಂಕಿ ಪರವಾಹನಹಿ ಕರ್ನಿ ಹೇ ಬುದ್ಧಿ ಮೇ ರಹೇ ಕಲ್ಪ ಪೆಹಲೆ ಜಿನ್ನೋನೆ ಮದದ್ ಕಿ ಹೇ ಓ ಅಭಿ ಬಿ ಅವಶ್ಯ ಕರೆಂಗೆ ಫಿಕರ್ ಕಿ ಬಾತ್ ನಹಿ. ವಿಘ್ನಗಳ ಬಗ್ಗೆನೂ ಸಹ ಪರಿಗಣನೆ ಮಾಡಬೇಡಿ. ಬುದ್ಧಿಯಲ್ಲಿ ನೆನ್ಪಿಟ್ಕೊಡಿ, ಕಲ್ಪದ ಹಿಂದೆ ಯಾರು ಸಹಯೋಗ ಕೊಟ್ಟಿದ್ದು ಅವರು ಅವಶ್ಯವಾಗಿ ಈಗಲೂ ಕೊಡ್ತಾರೆ. ಯಾವುದೇ ರೀತಿಯ ಚಿಂತೆ ಮಾತು ಬೇಡ. ಎರಡನೇದು, ಸದಾಕಾಲ ಖುಷಿ ಇರಲಿ.
ನಾವೀಗ ವಾನಪ್ರಸ್ಥ ಅವಸ್ಥೆಯಲ್ಲಿದ್ದೇವೆ, ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಆತ್ಮ ಅಭಿಮಾನಿಗಳಾಗಿ ಬಹಳ ಗುಪ್ತ ಪುರುಷಾರ್ಥ ಪರಿಶ್ರಮ ಮಾಡಿ ಯಾವುದೇ ವಿಕ್ರಮವನ್ನು ಮಾಡಬೇಡಿ. ವರದಾನ: ಸ್ನೇಹ ಅವರ ಸಹಯೋಗಿ ವಿಧಿ ದ್ವಾರ ಯಜ್ಞ ಸಹಯೋಗಿ ಬನನೆ ವಾಲೆ ಸಹಜ್ ಯೋಗಿ ಭವ. ಸ್ನೇಹ ಮತ್ತು ಸಹಯೋಗದ ವಿಧಿಯ ಮುಖಾಂತರ ಯಜ್ಞ ಸಹಯೋಗಿಗಳಾಗುವಂತಹ ಸಹಜ ಯೋಗಿ ಭವ. ಬಾಪ್ದಾದ ಕೋ ಬಚ್ಚೋಂ ಕಾ ಸ್ನೇಹಿ ಪಸಂದ್ ಹೇ ಜೋ ಯಜ್ಞ ಸ್ನೇಹಿ ಅವರ ಸಹಯೋಗಿ ಬಂತೆ ಹೇ ಓ ಸಹಜ್ ಯೋಗಿ ಸ್ವತಃ ಬನ್ ಜಾತೆ ಹೇ ಸಹಯೋಗ ಸಹಜ್ ಯೋಗ ಹೇ. ಬಾಬನಿಗೆ ಸ್ನೇಹಿ ಮಕ್ಕಳು ಪಸಂದಾಗಿದ್ದಾರೆ. ಯಾವ ಮಕ್ಕಳು ಯಜ್ಞ ಸ್ನೇಹಿಗಳಾಗಿದ್ದಾರೆ, ಸಹಯೋಗಿಗಳಾಗಿದ್ದಾರೆ, ಅಂತಹ ಮಕ್ಕಳು ಸಹಜ ಯೋಗಿಗಳು ಸ್ವತಃ ಆಗ್ತಾರೆ. ಸಹಯೋಗಿಗಳೇ ಸಹಜ ಯೋಗ. ದಿಲ್ವಾಲ ಬಾಪಕ್ಕೋ ದಿಲ್ ಕಾ ಸ್ನೇಹ ಆ ದಿಲ್ ಕಾ ಸಹಯೋಗಿ ಪ್ರಿಯ ಹೇ. ಬಾಬಾ ದಿಲ್ವಾಲ ಬಾಬಾ ಮಕ್ಕಳ ಹೃದಯಪೂರ್ವಕ ಸ್ನೇಹ ಪ್ರೀತಿ ಅದೇ ಪ್ರಿಯವಾದುದು. ಛೋಟಿ ದಿಲ್ವಾಲೆ ಛೋಟಾ ಸೌದಾ ಕರ್ಕುಶ್ ಹೋ ಜಾತೆ ಆರ್ ಬಡಿ ದಿಲ್ವಾಲೆ ಬೇಹದ ಕಾ ಸೌದಾ ಕರ್ತೆ ಹೇ. ವ್ಯಾಲ್ಯೂ ಸ್ನೇಹ ಕಿ ಹೇ ಚೀಜ್ ಕಿ ನಹಿ ಇಸ್ಲೀ ಸುದಾಮಕ್ಕೆ ಕಚ್ಚೆ ಚಾವಲ್ ಗಾಯೇ ಹುಯೇ ಹೇ ವೈಸೇ ಬಲ್ ಕೊಯಿ ಕಿತನಾ ಭೀ ದೇ ಲೇಕಿನ್ ಸ್ನೇಹ ನಹಿ ತೋ ಜಮಾ ನಹಿ ಹೋತಾ ಸ್ನೇಹ ಸೇ ತೋಡಾ ಭೀ ಜಮಾ ಕರ್ತೆ ತೋ ಓ ಪದಂ ಹೋ ಜಾತೆ ಹೇ. ಗಾಯನ ಮಾಡಲಾಗ್ತದೆ. ಬಡ ಸುದಾಮನ ಕಚ್ಚಾ ಆದಂಥ ಅಕ್ಕಿನೂ ಸಹ ಬಹಳ ಪ್ರಿಯ ಅಂತ ಹೇಳಿ, ಆದ್ದರಿಂದ ವಸ್ತುಗಳ ಬೆಲೆ ಇಲ್ಲಿಲ್ಲ. ಸ್ನೇಹ ನಾವೆಷ್ಟೇ ಸೇವೆ ಮಾಡ್ಬೋದು, ಆದರೆ ಅಲ್ಲಿ ಸ್ನೇಹ ಇಲ್ಲ ಎಂದರೆ ಜಮಾ ಆಗೋದಿಲ್ಲ. ಸ್ನೇಹದಿಂದ ಸ್ವಲ್ಪೇ ಕೊಟ್ಟರೂ ಸಹ, ಸ್ವಲ್ಪೇ ಜಮಾ ಮಾಡಿದರೂ ಸಹ ಅದು ಪದ್ಮದಷ್ಟು ಆಗುವುದು. ಶ್ಲೋಗನ್: ಸಮಯ ಔರ್ ಶಕ್ತಿ ವ್ಯರ್ಥ ನ ಜಾಯ್ ಇಸ್ಕೇ ಲಿಯೇ ಪೆಹ್ಲೇ ಸೋಚೋ ಪೀಚೇ ಕರೋ. ಸಮಯ ಮತ್ತು ಶಕ್ತಿ ಯಾವುದೂ ಸಹ ವ್ಯರ್ಥ ಆಗಬಾರದು. ಅದಕ್ಕೋಸ್ಕರ ಮೊದಲು ವಿಚಾರ ಮಾಡಿ ನಂತರ ಪ್ರಾಕ್ಟಿಕಲ್ನಲ್ಲಿ ಕರ್ಮದಲ್ಲಿ ತನ್ನಿ. ಓಂ ಶಾಂತಿ.